ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿನ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ರಾಜಭವನದ ದುರುಪಯೋಗ, ರಾಜ್ಯಪಾಲರು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ತಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಯುವ ನಾಯಕರಾದಂಥ ನಿಖೇತ್ ರಾಜ್ ಮೌರ್ಯ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಏನ್ ಹೇಳ್ತೀರಿ? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀಮಂತ ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಒಂದು ಟಾರ್ಗೆಟ್ ಮಾಡಿ ರಾಜ್ಯಪಾಲರು ಅಥವಾ ಬಿಜೆಪಿ ಸರ್ಕಾರದ ಪಪ್ಪೆಟ್ ತರ ಕೆಲಸ ಮಾಡ್ತಾ ಇರುವಂತಹ ರಾಜ್ಯಪಾಲರು ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇತಿಹಾಸ ಯಾವತ್ತಿಗೂ ಕೂಡ ಇವ್ರನ್ನ ಕೆಲಸದ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಹೇಳಿಕ್ ಬಯಸ್ತೀನಿ. ಯಾಕೆಂದ್ರೆ ರಾಜ್ಯಪಾಲರು ರಾಜ್ಯಪಾಲರಾಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಿಗೆ ಬಿಜೆಪಿ ಏಜೆಂಟ್ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರು ಮಾತಾಡೋದು ಶುರು ಮಾಡಿದ್ದಾರೆ. ಇವತ್ತು ಲೋಕಾಯುಕ್ತ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿ ಅದೊಂದು ಪರ್ಮಿಷನ್ ಅಂತ ಕೇಳುತ್ತೆ. ಕುಮಾರಸ್ವಾಮಿ ಅವರ ಮೈನಿಂಗ್ ಸ್ಕ್ಯಾಮ್ ನ ವಿಚಾರವಾಗಿ ನಾವು ತನಿಖೆ ಮಾಡಬೇಕಾಗಿದೆ, ಹೀಗಾಗಿ ನಮ್ಗೆ ಪರ್ಮಿಷನ್ ಕೊಡಿ, ಅವ್ರನ್ನ ನಾವು ಪ್ರಾಸಿಕ್ಯೂಟ್ ಮಾಡಬೇಕು, ನೀವು ಪರ್ಮಿಷನ್ ಕೊಡಿ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರೆ ಕಳೆದ 10 ತಿಂಗಳಿಂದ ಇದೇ ರಾಜ್ಯಪಾಲರು ಕುಮಾರಸ್ವಾಮಿಯ ಪ್ರಾಸಿಕ್ಯೂಷನ್ ಬಗ್ಗೆ ಒಂದೇ ಒಂದು ಸಕಾರ ಇತ್ತಲ್ಲ ಸರ್, ಕುಮಾರಸ್ವಾಮಿನ ಗೂಡೊಳಗಡೆ ಇಟ್ಟು ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಗವರ್ನರ್ ಅವರು ಇವತ್ತು ಶಶಿಕಲಾ ದೊಲ್ಲೆ ಅವರ ಕೇಸ್ನಲ್ಲಿ ಮೊಟ್ಟೆ ಕಳ್ಳಿ ಅಂತ ಏನು ಇವತ್ತು ರಾಜ್ಯದ ಜನ ಮಾತನಾಡಿದ್ರು. ಶಶಿಕಲಾ ಜೊಲ್ಲೆ ಅವರ ಕೇಸನ್ನ ಇವತ್ತಿನವರೆಗೂ ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ರಾಜ್ಯಪಾಲರು ಪಾಪ ಮನಸ್ಸೇ ಬರ್ತಾ ಇಲ್ಲ. ಶಶಿಕಲಾ ಜೊಲ್ಲೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮುರುಗೇಶ್ ನಿರಾಣಿ ಅವ್ರ ವಿರುದ್ಧ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ಫೈಲ್ ನ ವಿಚಾರದಲ್ಲಿ ಕೂಡ ಇದೇ ರೀತಿಯಲ್ಲಿ ಇವತ್ತು ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಸೊ ಅವ್ರ ವಿರುದ್ಧದ ಅವ್ರ ವಿರುದ್ಧದ ಪ್ರಕರಣಕ್ಕೆ ಅನುಮತಿಯನ್ನು ಕೊಟ್ಟಿದ್ರೆ ನಾವ್ ಇದನ್ನ ರಾಜಕೀಯ ಅಂತ ಕರಿತಿರ್ಲಿಲ್ಲ. ಅವ್ರ ವಿರುದ್ಧ ಕೊಟ್ಟಿಲ್ಲ, ನಮ್ ವಿರುದ್ಧ ಕೊಟ್ಟಿದ್ದಾರೆ, ಹಾಗಾಗಿ ಇದು ರಾಜಕಾರಣ ಅಂತ ಹೇಳ್ತೀರಿ? ಅಲ್ವಾ ಮತ್ತೆ ಈಗ ನ್ಯಾಯ ಎಲ್ಲರಿಗೂ ಒಂದೇ ಆಗ್ಬೇಕು ತಾನೇ. ಒಂದ್ ಕಡೆ ಬಹಳ ಘೋರ ಅಪರಾಧಗಳು ಮತ್ತು ಅವರೆಲ್ಲರೂ ಕೂಡ ಅವರ ಇನ್ವಾಲ್ವ್ಮೆಂಟ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಲೋಕಾಯುಕ್ತ ಇದ್ದೇ ಲೋಕಾಯುಕ್ತದವರೇ ಇದ್ರೊಳಗಡೆ ಮುಖ್ಯಮಂತ್ರಿಗಳವರ ಸಾರಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರ ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ. ಅವರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಕೇಳಿದ ಮೇಲೂ ನೀವು ಕೊಡ್ತಾ ಇಲ್ಲ. ಇಲ್ಲಿ ಇವತ್ತು ಆ ರೀತಿಯಾದ ಯಾವುದೇ ಪ್ರೇಮಕಥೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಲ್ಲ. ರಾಜಕಾರಣದ ಸೋಂಕಿಲ್ಲದ ರಾಜಭವನ ಇದೆ ಅಂತ ಅನ್ಸಿದ್ಯಾ ನಿಮ್ಗೆ ಕಳೆದ 2-3 ದಶಕಗಳಿಂದ? ಅಲ್ಲಲ್ಲ, ನನಗೆ ಖಂಡಿತವಾಗಿಯೂ ಹಿಂದೆಂದಿಗಿಂತಲೂ ರಾಜಭವನಕ್ಕೆ ರಾಜಕಾರಣ ಜಾಸ್ತಿ, ಸೋಂಕು ಈಗ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಕಳೆದ 1 ದಶಕದಿಂದ ಹಿಂದೆಂದು, ಈಗ ನೀವು 2-3 ದಶಕ ಅಂದಾಗ ಸಹಜವಾಗಿ ನಿಮ್ಮ ಮಾತಿನ ಒಂದು ಒಳಮರ್ಮ ನನಗೆ ಅರ್ಥ ಆಗುತ್ತೆ. ಏಕೆ ನೇರವಾಗಿ ಆರೋಪ ಮಾಡ್ತಾರೆ ಯಡಿಯೂರಪ್ಪನವ್ರ ವಿರುದ್ಧ ರಾಜಭವನದಲ್ಲಿ ಆಗ ಹಂಸರಾಜ್ ಭರದ್ವಾಜ್ ಅನುಮತಿಯನ್ನು ಕೊಟ್ಟರು, ಆಗ ರಾಜಭವನ ದುರುಪಯೋಗ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಅವ್ರು ಎತ್ತಾರೆ. ಇಲ್ಲ ಇಲ್ಲ ನೋಡಿ, ರಾಜಭವನದ ವಿಚಾರವಾಗಿ ಹಂಸರಾಜ್ ಭರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಸಂದರ್ಭ ಯಾವುದು? ನಾವು ಸ್ವಲ್ಪ ಇತಿಹಾಸವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್, ಅವತ್ತು ರಾಜಭವನವನ್ನ ಸುಮ್ಮನೆ ಹೋಗಿ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಕೊಟ್ಟಿದ್ದಲ್ಲ. ಅವತ್ತು ಯಡಿಯೂರಪ್ಪನವ್ರ ವಿರುದ್ಧ ಗಣಿ ಹಗರಣದ ಭಾರಿ ದೊಡ್ಡ ಆರೋಪಗಳು ಕೇಳಬಂತು. ಬಂದದ್ದಲ್ಲ ಒಂದು ಕೇಸ್ ಅಲ್ಲ, ಸುಮಾರು. ಬಟ್ ಏನ್ ಗೊತ್ತಾ ನಿಖೇತ್ ಅವರೇ, ಪ್ಲೀಸ್. ಲೋಕಾಯುಕ್ತರಾಗಿದ್ದಂತ ಸಂತೋಷ್ ಹೆಗಡೆ ಅವರು ಯಡಿಯೂರಪ್ಪನವರು ನಾವು ಬೆಲೆಕೆರೆ ಅದರಿನ ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡೋದಕ್ಕೆ ನಮಗೆ ಅಲ್ಲಿ ಕೋಆಪರೇಷನ್ ಸಿಗ್ತಾ ಇಲ್ಲ, ನಾವು ಯಾವ ಅಧಿಕಾರಿಗಳನ್ನ ಲೋಕಾಯುಕ್ತದಲ್ಲಿ ನಾವು ಅಲ್ಲಿಗೆ ಪೋಸ್ಟ್ ಮಾಡ್ತೀವಿ, ಆ ಅಧಿಕಾರಿಗಳನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು, ಕಿರುಕುಳ ಕೊಡೋದು, ನಮಗೆ ತನಿಖೆ ಮಾಡೋದಕ್ಕೆ ಅವಕಾಶವೇ ಕೊಡ್ತಾ ಇಲ್ಲ, ನಾನ್ ಯಾಕೆ ಲೋಕಾಯುಕ್ತನಾಗಿ ಮುಂದುವರಿಬೇಕು ಅಂತ ರಿಸೈನ್ ಮಾಡಿದ್ರು. ನೆನ್ಪಿಟ್ಕೊಳ್ಳಿ ಮಾತನ್ನ ಒಂದ್ ಸಗೈ, ಅಂಡರ್ಲೈನ್ ದಿಸ್ ವರ್ಡ್. ಖಂಡಿತ ಖಂಡಿತ, ಸರ್ಕಾರ ಸಹಕಾರವನ್ನ ಕೊಡಲಿಲ್ಲ ಮಾತ್ರ ಅಲ್ಲ, ಕಿರುಕುಳ ಕೊಡ್ತಾ ಇದೆ ನಮ್ಗೆ ಅಂತ ಹೇಳಿ ಅವ್ರು ರಿಸೈನ್ ಮಾಡಿದ್ರು. ಸೊ ಅವತ್ತು ಔಟ್ಲುಕ್ ಇನ ಪತ್ರಿಕೆಯೊಳಗಡೆ ಇಡೀ ದೇಶವೇ ಕಾಣುವಂತೆ ಕರ್ನಾಟಕ ಇಸ್ ದ ಮೋಸ್ಟ್ ಕರಪ್ಟ್ ಸ್ಟೇಟ್ ಇನ್ ಎಂಟೈರ್ ಕಂಟ್ರಿ ಅನ್ನುವಂತ ಪತ್ರಿಕಾ ವರದಿಗಳು, ಇಡೀ ದೇಶದಲ್ಲಿ ತನಿಖಾ ವರದಿಗಳು ಬರೋಕೆ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಪ್ರಾಸಿಕ್ಯೂಷನ್ ಗೆ ಅವತ್ತು ಆರ್ಡರ್ ಮಾಡಿದ್ದು. ಅವತ್ತಿನ ಪರಿಸ್ಥಿತಿ ಸಂದರ್ಭಗಳೇ ಬೇರೆ, ಇವತ್ತಿನ ಪರಿಸ್ಥಿತಿ ಸಂದರ್ಭಗಳೇ ಬೇರೆ. ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಸೈಟಿಗೆ ಅಪ್ಲಿಕೇಶನ್ ಹಾಕಿರುವಂತ ಒಂದೇ ಒಂದು ಪತ್ರವನ್ನ ಇವ್ರ ಕೈಲಿ ಕೊಡೋದಕ್ಕಾಗ್ತಾ ಇಲ್ಲ. ಬಟ್ ಈಗ ಓಕೆ, ಎಂತೆಂತ ಪ್ರಕರಣದಲ್ಲಿ ಹೆಂಗೆಂಗೋ ಬಿದ್ದೋಗಿದೆ, ಸಾಕ್ಷಿಗಳ ಕೊರತೆ, 2G ಸ್ಪೆಕ್ಟ್ರಮ್ ಇಂದ ಹಿಡಿದು ಬಹುತೇಕ ಆರೋಪಗಳು, ನಂತರ ಜೈ ಎಲ್ಲ ಬಂದಾಗ ಆರಾಮಾಗವ್ರೆ, ನೀವ್ ಹೇಳ್ತಿರೋ ಒಂದು ದಾಖಲೆಗಳು ಇಲ್ಲ ಅಂದಾಗ ಸಿದ್ದರಾಮಯ್ಯನವರು ಭಯ ಬೀಳೋ ಅವಶ್ಯಕತೆ ಏನು? ಸರ್ ಈಗ ನಾನು ಹೇಳೋದೇನು ಗೊತ್ತಾ, ಈಗ ಅಧಿಕಾರದಲ್ಲಿ ಇದ್ದಾರೆ. ಇವತ್ತು 2G ಸ್ಪೆಕ್ಟ್ರಮ್ ನೀವೇ ಕೊಟ್ಟು ಉದಾಹರಣೆ ಬಳಸ್ಕೊಂಡು. ಹೌದೌದು, ಅದಕ್ಕೆ ನಾನು ಹೇಳಿದ್ದು ಆಗಿದೆ 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 ಎಲ್ಲ ಮನೇಲಿ ಇದಾರಲ್ಲ, ಕನಿಮೋಳಿ ಸೇರಿದಂಗೆ ರಾಜ ಎಲ್ಲರೂ ಆ ಎಂಪಿ ಈಗ ಸಂಸತ್ತಲ್ಲಿ ಇದಾರಲ್ಲ, ಕನಿಮೋಳಿ ಎಲ್ಲರೂ ಮನೇಲಿ ಇದಾರೆ, ಸಂಸತ್ತಲ್ಲಿ ಇದಾರೆ, ಆರಾಮಾಗಿ ಪಾರ್ಲಿಮೆಂಟ್ ಅಲ್ಲಿ ಇದಾರೆ. ಹೌದು ಪಾರ್ಲಿಮೆಂಟ್ ಅಲ್ಲಿ ಇದಾರೆ. ಆದ್ರೆ ನೀವು
ಅದು ಅವ್ರ ವಿರುದ್ಧ ಅಪಪ್ರಚಾರವನ್ನ ಮಾಡಿ ಒಂದ್ ಇಡೀ ಸರ್ಕಾರ ತೆಗೆದ್ರಲ್ಲ, ಸರ್ಕಾರ ತೆಗೆದ್ರಲ್ಲ, ಈಗೇನಾಗತ್ತೆ? ಈಗ ನೀವು ಓಕೆ, ಹೈಕಮಾಂಡ್ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಂತಿದೆ, ರಾಜೀನಾಮೆ ಅವೆಲ್ಲ ಮಾತುಗಳೇ ಇಲ್ಲ, ನಾವು ಇದನ್ನ ಹೋರಾಟ ಕೊಡೋಣ ಅಂತ, ವಾಟ್ ನೆಕ್ಸ್ಟ್ ಅಂತ, ವಾಟ್ ನೆಕ್ಸ್ಟ್? ಇನ್ನೂ ಒಂದ್ ಸ್ವಲ್ಪ ನ್ಯಾಯ, ಇನ್ನೂ ನ್ಯಾಯಾಂಗದ ಮೇಲೆ ಒಂದ್ ಸ್ವಲ್ಪ ನಂಬಿಕೆ ಉಳ್ಕೊಂಡಿದೆ. ಅದೊಂದೇ ನಮ್ಗೆ ಉಳಿದಿರುವಂತ ಕಡೆ ಆಶಾ ಕಿರಣ. ಓಕೆ, ಸೊ ಹೀಗಾಗಿ ನಾವು ಮತ್ತೆ ಕೋರ್ಟಿನ ಮೊರೆ ಹೋಗ್ತೀವಿ. ಕೋರ್ಟ್ ನಲ್ಲಿ ಇದಕ್ಕೆ ಸ್ಟೇ ಕೊಟ್ರು ಅಂತಂದ್ರೆ, ನಿಮ್ಮ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಗೆ ಕೋರ್ಟ್ ಒಳಗಡೆ ಏನಾದ್ರೂ ಸ್ಟೇ ಕೊಟ್ರು ಅಂತಂದ್ರೆ, ಇಲ್ಲಿಗೆ ಈ ಪ್ರಕರಣದಲ್ಲಿ ನಾವು ದೊಡ್ಡ ರಿಲೀಫ್ ಅನ್ನ ಪಡ್ಕೊಳ್ತೇವೆ. ಒಂದ್ ವೇಳೆ ಏನಾದ್ರೂ ಕೋರ್ಟ್ ನಲ್ಲಿಯೂ ಕೂಡ ನಮಗೆ ವ್ಯತಿರಿಕ್ತವಾದ ಪರಿಸ್ಥಿತಿ ಬಂದ್ರೆ, ಆಗ ಬಹುಶಃ ನನಗನ್ಸುತ್ತೆ ಕರ್ನಾಟಕದ ರಾಜ್ಯದ ಜನತಾ ನ್ಯಾಯಾಲಯ ಬೇರೆ ಬೇರೆ ರೀತಿಯ ತೀರ್ಪನ್ನು ತಗೊಳ್ಬಹುದು. ಜನತಾ ನ್ಯಾಯಾಲಯ ಮೀನ್ಸ್ ಚುನಾವಣೆ ತಾನೆ? ಜನತಾ ನ್ಯಾಯಾಲಯ ಮೀನ್ಸ್ ಚುನಾವಣೆ ಅಂತ. ನಾವು ಚುನಾವಣೆಗೆ ಹೋಗ್ಬೇಕಾದ್ರೂ ಕೂಡ ಒಂದು ಸರ್ಕಾರ, ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ, ಬಟ್ ಜನ ಒಂದ್ ತೀರ್ಪನ್ನು ಕೊಡ್ತಾರೆ, ಜನ ಬೀದಿಗೆ ಇಳಿತಾರೆ ಸರ್. ಕರ್ನಾಟಕದಲ್ಲಿ ಜನಸಾಮಾನ್ಯ, ಕರ್ನಾಟಕ ಜನ ಬಹಳ ಪ್ರಜ್ಞಾವಂತ ಇದ್ದಾರೆ. ನಾನು ಮೊನ್ನೆ ಹೇಳ್ತೀನಿ ನಿಮ್ಗೆ ಉದಾಹರಣೆಗೆ, ಇವ್ರು ಇಷ್ಟೆಲ್ಲ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಮಾಡಿದ್ರು, ಆ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಫೋಟೋ ಶೇರ್ ಮಾಡಿದ್ರು, ಬಹುಶಃ ನೀವು ಗಮನಿಸಿರ್ತೀರ ಅದನ್ನ. ಆ ಫೋಟೋ ಬರೀ ಜನಸ್ತೋಮ ಅಂತ ಹೇಳಿ ಒಂದು ಏರಿಯಲ್ ವ್ಯೂ ಫೋಟೋ ಹಾಕಿದ್ರು. ಆ ಫೋಟೋದೊಳಗಡೆ ಅವನ ಫೇಸ್ಬುಕ್ ಅಲ್ಲಿ ಒಬ್ಬ ಕಾಮೆಂಟ್ ಬರ್ತಿದ್ದ, ಸಿದ್ದರಾಮಯ್ಯ ಬೈಲಾರಿ ಹೋಟ್ಲಲ್ಲಿ ದೋಸೆ ತಿನ್ಬೇಕಾದ್ರೆ ಇದಕ್ಕಿಂತ ಜಾಸ್ತಿ ಜನ ಕೂತಿರ್ತಾರೆ ಕಟ್ರಿ ಇದನ್ನ. ಸೊ ಅಷ್ಟೆಲ್ಲ ಆಗಿ ಸಿದ್ದರಾಮಯ್ಯನವರು ಕೂಡ ಜನರಿಗೆ ಸತ್ಯ ತಿಳಿಸ್ಬೇಕು ಅಂತ ಜನಾಂದೋಲನವನ್ನ ಮೈಸೂರಿನಲ್ಲಿ ಹಮ್ಮಿಕೊಂಡ್ರು. ಅವತ್ತು ಸೇರಿದಂತ ಜನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಹಾಕಿ ಅಂದ ತಕ್ಷಣ ಆ ಎದ್ದಂತ ಹರ್ಷೋದ್ಗಾರ ಚಪ್ಪಾಳೆ. ಬಟ್ ಒಂದು ನೀವು ಕೂಡ ಅಲ್ಲಿದ್ರಿ, ಭಾಗಿಯಾಗಿದ್ರಿ, ಆ ಹಗರಣಗಳ ಲಿಸ್ಟ್ ನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರಿ ಮೈಸೂರಿನಲ್ಲಿ, ನಾನು ಕೂಡ ನಿಮ್ ಜೊತೆ ಮಾತನಾಡಿದ್ದೆ ಈ ಕಾರ್ಯಕ್ರಮ ಇದೆ ಅಂತ. ಬಟ್ ಒಂದು ವಿಷಯ, ಇವತ್ತಿನ ಸಿದ್ದರಾಮಯ್ಯನವರ ವಿರುದ್ಧದ ಇದು ಷಡ್ಯಂತ್ರ ಅಂತ ನೀವು ಕರಿತೀರಿ, ಹೌದು? ಈ ಷಡ್ಯಂತ್ರದಲ್ಲಿ, ನೀವು ಕರೆಯುವಂತ ಷಡ್ಯಂತ್ರದಲ್ಲಿ ಬರೀ ಬಿಜೆಪಿ ಜೆ ಡಿ ಎಸ್ ನವರೇ ಇದಾರ, ಕಾಂಗ್ರೆಸ್ ನವರದ್ದು ಪಾಲಿದ್ಯಾ ಅಂತ? ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿಯೂ ಕಾಂಗ್ರೆಸ್ ನಲ್ಲಿ ಆ ತರದ ಯಾರು ಕೂಡ ಇಲ್ಲ. ಬೆನ್ನಿಗೆ ಚೂರಿ ಹಾಕೋರು ಯಾರು ಇಲ್ಲ ಕಾಂಗ್ರೆಸ್ ಅಲ್ಲಿ? ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ನೋಡಿ, ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಇಡೀ ಕಾಂಗ್ರೆಸ್ ಒಟ್ಟಾಗಿ ನಿಂತಿದೆ. ಈ ಕಾಂಗ್ರೆಸ್ ಒಂದು ವಾಯ್ಸ್ ಆಗಿ ನಿಂತ್ಕೊಂಡಿದೆ ಸಿದ್ದರಾಮಯ್ಯನವರ ಪರವಾಗಿ. ಬಹುಶಃ ಅವತ್ತು ಯಡಿಯೂರಪ್ಪನವ್ರನ್ನ ಇಳಿಸ್ಬೇಕಾದ್ರೆ ಇಡೀ ಬಿಜೆಪಿಯವರು ಒಂದಾಗಿದ್ರು. ಆದ್ರೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಉಳಿಸೋದಕ್ಕಾಗಿ ಇಡೀ ಕಾಂಗ್ರೆಸ್ ಒಂದಾಗಿದೆ. ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ದಟ್ ವಿ ಕ್ಯಾನ್ ಸೀ ಫ್ರಮ್ ಬಿಜೆಪಿ ಟು ಕಾಂಗ್ರೆಸ್. ಏನ್ ಸಂದೇಶ ಕೊಡ್ತೀರಿ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ? ಕಾರ್ಯಕರ್ತರಿಗೆ ನಾವು ಕೊಡುವ ಸಂದೇಶ ಇಷ್ಟೇ ಏನು ಅಂತಂದ್ರೆ, ಗಟ್ಟಿ ಧ್ವನಿಯಾಗಿ ನಿಲ್ಲಿ. ನೋಡದಂತೆ ನಡೆದಂತ ಸಿದ್ದರಾಮಯ್ಯನವರನ್ನ ನಾವು ಯಾವುದೇ ಕಾರಣಕ್ಕೂ ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ ಜೀವನದಲ್ಲಿ ಇಂತ ಅನೇಕ ಹೋರಾಟಗಳ ಫಲವಾಗಿಯೇ ಆತ ಒಬ್ಬ ಮಹಾನಾಯಕನಾಗಿ ಬರೆದಿದ್ದಾರೆ. ಇದು ಸಿದ್ದರಾಮಯ್ಯನವರ ಜೀವನದ ಅಂತಿಮ ಹೋರಾಟ, ಇದು ಅಂತಿಮ ರಾಜಕೀಯ ಹೋರಾಟ. ಹೀಗಾಗಿ ಈ ಹೋರಾಟದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ನಿಲ್ಲದೆ ಹೋದ್ರೆ ಇತಿಹಾಸ ಯಾವುದೇ ಒಬ್ಬ ವ್ಯಕ್ತಿಯನ್ನ, ಯಾರು ಇವತ್ತು ಈ ಹೋರಾಟದಿಂದ ದೂರ ಉಳಿತಾನೆ ಅವನ ಇತಿಹಾಸ ಗಮಿಸಲ್ಲ. ಸೊ ಹಿಂಗಾಗಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ, ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ, ಯು ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ. ದಿಸ್ ಇಸ್ ದಿ ಓನ್ಲಿ ಥಿಂಗ್ ಐ ವಾಂಟ್ ಟು ಟೆಲ್ ಟು ದ ಪೀಪಲ್ ಆಫ್ ಕರ್ನಾಟಕ ಅಂಡ್ ಐ ವಾಂಟ್ ಟು ಟೆಲ್ ಟು ದ ಕಾಂಗ್ರೆಸ್ ಪೀಪಲ್, ಕಾಂಗ್ರೆಸ್ ವರ್ಕರ್ಸ್. ಎಸ್, ಶುಕ್ರೆ ನಿಖೇತ್ ರಾಜ್ ಮೌರ್ಯ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅವತ್ತಿನ ಸನ್ನಿವೇಶಗಳು ಏನು ಬಿಜೆಪಿ ಕಾರಣ ಕೊಡ್ತಿದ್ದಾರೆ. ಅವತ್ತು ರಾಜಭವನ ದುರುಪಯೋಗ ಆಗಿಲ್ವಾ ಅನ್ನೋ ಪ್ರಶ್ನೆಗಳು ಬಂದಾಗ ಅವತ್ತು ಇಡೀ ದೇಶಾದ್ಯಂತ ತಲೆ ತಗ್ಗಿಸುವಂತ ಸನ್ನಿವೇಶ ನಿರ್ಮಾಣ ಮಾಡಿದ್ದು ಯಡಿಯೂರಪ್ಪನವರು, ಅದೆಲ್ಲದರ ನಂತರ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು. ಸಿದ್ದರಾಮಯ್ಯನವರದ್ದು ಒಂದು ಪತ್ರ ಕೂಡ ಈ ಸಂಬಂಧಪಟ್ಟಂಗೆ ಶಿಫಾರಸಿನ ಪತ್ರ ಇಲ್ಲ. ಇದೆಲ್ಲವೂ ಕೂಡ ಷಡ್ಯಂತ್ರ. ಡೆಫಿನೆಟ್ಲಿ ಈಗ ನಮ್ಮ ಭರವಸೆ ಇದೆ, ಆದರೆ ಕೋರ್ಟಲ್ಲೂ ಮುಂದಿನ ವ್ಯತ್ಯಾಸಗಳಾದಾಗಲೂ ಕೂಡ ಜನತೆ ತೀರ್ಮಾನ ಮಾಡ್ತಾರೆ. ಜನತಾ ನ್ಯಾಯಾಲಯದಲ್ಲಿ ದೊಡ್ಡ ಮಟ್ಟಿಗಿನ ಹೋರಾಟ ಆಗುತ್ತೆ ಅನ್ನೋ ದಾಟಿಯಲ್ಲಿ ನಿಖೇತ್ ಅವರು ಮಾತಾಡ್ತಾರೆ. ಜೊತೆಗೆ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಅನ್ನೋ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ತಾವೇ ಹೇಳ್ತೀರಿ ವೀಕ್ಷಕರೇ, ಕಾಮೆಂಟ್ ಮಾಡಿ ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.